ಹಳೆ ಕಟ್ಟಡದ ಗೋಡೆ ಕುಸಿತೋಗಿದೆ, ತುಂಬ ಜನರ ಗಾಯ ಕೂಡ ಆಗಿದೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ನಗರದಲ್ಲಿ ನಡೆದಿರುವಂತಹ ಒಂದು ಅವಘಡದ ಸ್ಟೋರಿ ಬರ್ತಾ ಇದೆ. ನಾರಾಯಣ್ ಸ್ಟುಡಿಯೋ ಪಕ್ಕದಲ್ಲೇ ಈ ಘಟನೆ ಸಂಭವಿಸಿದೆ. ಬ್ರೇಕಿಂಗ್ ನ್ಯೂಸ್. ರಾಮನಗರ ಜಿಲ್ಲೆ ಚನ್ನಪಟ್ಟಣ ಸಿಟಿಯಲ್ಲಿ ನಡೆದಿರುವಂತಹ ಘಟನೆ. ನಾರಾಯಣ್ ಸ್ಟುಡಿಯೋ ಪಕ್ಕದಲ್ಲಿ ಈ ಘಟನೆ ಸಂಭವಿಸಿದೆ. ಹಳೆ ಬಿಲ್ಡಿಂಗ್ ಅದು. ಇಬ್ಬರು ಗಾಯಾಳುಗಳು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಕೆಲವರು ಮಂಡಿ ನಡಿ ಸಿಕ್ಕಾಕೊಂಡಿರುವಂತಹ ಶಂಕೆ ಕೂಡ ವ್ಯಕ್ತ ಆಗಿದೆ. ತಹಸೀಲ್ದಾರ್ ನಾಗೇಶ್ ಸ್ಥಳಕ್ಕೆ ಬಂದು ಈಗ ಪರಿಶೀಲನೆ ಮಾಡ್ತಿದ್ದಾರೆ. ಓಹೋ, ಇಮಿಡಿಯೇಟ್ಲಿ ಸ್ಟ್ರೆಚರ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಜನ ಸಿಕ್ಕಾಕೊಂಡಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಹಳೆ ಕಟ್ಟಡದ ಗೋಡೆ ಕುಸಿತೋಗ್ಬಿಟ್ಟಿದೆ. ಒಬ್ಬೊಬ್ಬರಾಗಿ ತೆಗೆದು ಅವ್ರನ್ನ ಇಮಿಡಿಯೇಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ವೆಂಕಟೇಶ್. ಗುಡ್ ಆಫ್ಟರ್ನೂನ್. ಏನು, ಯಾವ ಕಟ್ಟಡ ಕೆಲಸ ಮಾಡ್ತಿದ್ದಾರೆ? ತುಂಬಾ ಜನ ಏನಾದ್ರು, ಎಷ್ಟು ಜನ ಸಿಕ್ಕಾಕೊಂಡ್ರೆ ಶಂಕೆ ಇದೆ. ಸಿಚುವೇಶನ್ ಹೇಗಿದೆ ಹರೀಶ್ ನಾಗರಾಜು? ಏನಂದ್ರೆ, ಕಳೆದ ಒಂದೂವರೆ ತಿಂಗಳಿಂದ ಬೆಂಗಳೂರು ನಗರದಲ್ಲಿ ನಡೀತಾ ಇದ್ದಂತ ಘಟನೆ ಈಗ ರಾಮನಗರ ಜಿಲ್ಲೆ ಚನ್ನಪಟ್ಟಣ ನಗರದ ಏನು ನಾರಾಯಣ್ ಸ್ಟುಡಿಯೋ ಮತ್ತೆ ದಿನೇಶ್ ಲ್ಯಾಬ್ ಅಂತ ಏನಿದೆ ಅದ್ರ ಮಧ್ಯೆ ಒಂದು ಹಳೆ ಕಟ್ಟಡ ಏನಿತ್ತು ಅದ್ರ ಮಧ್ಯೆ ನಡೆದಿರುವಂತದ್ದು. ಈ ಒಂದು ಕಟ್ಟಡ ಸುಮಾರು ವರ್ಷಗಳ ಹಳೆಯದು. ಹಾಗೆ ಕಳೆದ ಒಂದು ತಿಂಗಳಿಂದ ಸತತವಾಗಿ ಮಳೆ ಸುರಿತಾ ಇದ್ದಂತ ಸಂದರ್ಭದಲ್ಲಿ ಗೋಡೆ ಸಂಪೂರ್ಣವಾಗಿ ಶಿಥಿಲಗೊಂಡಿತ್ತು. ಆ ದಿನೇಶ್ ಲ್ಯಾಬ್ಗೆ ಯಾರು ಆ ಲ್ಯಾಬ್ಗೆ ಬಂದಂತ ಒಬ್ಬ ರೋಗಿಗಳು ಯಾರಿದ್ರು ಅವರು ಆ ಸ್ಥಳದಲ್ಲಿ ಕುಳಿತಿರ್ತಾರೆ. ಆ ಸಂದರ್ಭದಲ್ಲಿ ಆ ಗೋಡೆ ಏಕಾಏಕಿ ಕೆಳಗಡೆಗೆ ಬೀಳ್ತದೆ. ಈಗ ಸದ್ಯಕ್ಕೆ ಇಬ್ಬರು ಯುವಕರನ್ನ ರಕ್ಷಣೆ ಮಾಡಲಾಗಿದೆ. ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇಬ್ಬರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆಗೆ ರವಾನೆ ಮಾಡಲಾಗಿದೆ. ಆದ್ರೆ ಇನ್ನೂ ಇಬ್ಬರು ಆ ಗೋಡೆಯ ಕೆಳಗಡೆನೆ ಇದಾರೆ ಎನ್ನುವಂತ ಒಂದು ಮಾಹಿತಿ ಲಭ್ಯ ಆಗ್ತಿರುವಂತ ಹಿನ್ನೆಲೆ ಈಗಾಗಲೇ ಸ್ಥಳಕ್ಕೆ JCB ಬಂದು ಅದನ್ನ ತೆರವು ಮಾಡಿ ಒಂದು ಯಾರಾದ್ರೂ ಕೆಳಗಡೆ ಸಿಲುಕಿದಾರಾ ಅನ್ನುವಂತ ಒಂದು ವಿಚಾರವನ್ನ ನೋಡ್ತಾ ಇದಾರೆ. ಸ್ಥಳಕ್ಕೆ ಈಗಾಗಲೇ ತಹಸೀಲ್ದಾರ್ ಹರೀಶ್ ನಾಗರಾಜು, ಏನಂದ್ರೆ ಈ ಒಂದು ಕಟ್ಟಡವನ್ನ ಗಮನಿಸಿದ್ರೆ ಸುಮಾರು ಒಂದು 50 ವರ್ಷಕ್ಕೂ ಹೆಚ್ಚಿನ ಒಂದು ಹಳೆಯ ಕಟ್ಟಡ ಅಂತ ಹೇಳಲಾಗ್ತದೆ. ಹಾಗೆ ಈ ಒಂದು ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂತವರು ಕಳೆದ ಒಂದು 7-8 ವರ್ಷದಿಂದ ಅವರು ಮನೆಯಲ್ಲೂ ಕೂಡ ವಾಸ ಇರಲಿಲ್ಲ. ಆದ್ರೆ ಈ ಒಂದು ಕಟ್ಟಡವನ್ನ ಖರೀದಿ ಮಾಡದಂತವರು ಈ ಕಟ್ಟಡವನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರುವಂತ ಹಿನ್ನೆಲೆ ಈ ಒಂದು ದುರ್ಘಟನೆ ನಡೆದಿದೆ ಎನ್ನುವಂಥದ್ದು ಕಂಡು ಬರ್ತಾ ಇದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್, ಶಿಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದಕ್ಕೆ. ಉತ್ತರಾಖಂಡ್ ಬಾ, ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ. ಮಳೆ, ಪ್ರವಾಹ, ಭೂಕಂಪ, ಭೂಕುಸಿತ. ಆದರೆ ಕನ್ನಡಿಗರಲ್ಲಿ ಹೋಗಿದ್ರು ಪ್ರವಾಸಕ್ಕೆ ಅಂತ, ಈಗ ಅವರು ಸೇಫ್ ಆಗಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ದ ಕನ್ನಡಿಗರು ಸುರಕ್ಷಿತರಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸಾಮಾನ್ಯವಾಗಿ ಉತ್ತರ ಭಾರತ ಕಡೆ ಟೂರ್ ಹಾಕಿದಾಗ ಉತ್ತರಾಖಂಡ್, ನೈನಿತಾಲ್ ಎಲ್ಲ ನೋಡೋಕ್ಕೆ ಅಂತ ಒಳ್ಳೆ ಪ್ಲೇಸು, ಯಾಕೆಂದರೆ ಒಂದು ಸುಂದರವಾದಂಥ ಗಿರಿಧಾಮ ಅದು. ಹಾಗಾಗಿ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಅದೇ ಥರ 60 ಜನ ಪ್ರವಾಸಕ್ಕೆ ಅಂತ ಪ್ಲ್ಯಾನ್ ಮಾಡಿದರು. ಈಗ ಅವರೆಲ್ಲ ಅಲ್ಲಿ ಸಿಕ್ಕಾಕೊಂಡಿದ್ರು, ಅವರೆಲ್ಲ ಸೇಫ್ ಅಂತ ವಿಷಯ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಅನಿತಾ ಟ್ರಾವೆಲ್ಸ್ ಮೂಲಕ ಹೋಗಿದ್ರು. ಬೆಂಗಳೂರಿಂದ ದೆಹಲಿಗೆ ವಿಮಾನದಲ್ಲಿ ಹೋದರು. ದೆಹಲಿಯಿಂದ ಒಂದು TT ವಾಹನ ಮಾಡ್ಕೊಂಡು ಅಲ್ಲಿಂದ ಉತ್ತರಾಖಂಡ್ಗೆ ಹೋಗಿದ್ದಾರೆ. 14 ದಿನಗಳ ಕಾಲ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಹರಿದ್ವಾರ, ಋಷಿಕೇಶ, ಗಂಗೋತ್ರಿ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ಅವರು ಪ್ರವಾಸ ಮಾಡ್ತಿದ್ರು. ಈಗ ಅವರೆಲ್ಲರೂ ಸೇಫ್. ಹಾ, ನೀವು ನೋಡ್ತಿರುವಂತಹ ದೃಶ್ಯ, 60 ಕನ್ನಡಿಗರು ಸೇಫ್ ಆಗಿದ್ದಾರೆ. ಇಲ್ಲಿಂದ ಅನಿತಾ ಟ್ರಾವೆಲ್ಸ್ ಮೂಲಕ ಉತ್ತರ ಭಾರತದಲ್ಲಿ, ಉತ್ತರಾಖಂಡ್ನಲ್ಲಿ ಪ್ರವಾಹಕ್ಕೆ ಅಂತ ಹೋಗಿದ್ರು. ಋಷಿಕೇಶ, ಹರಿದ್ವಾರ, ಅದು ಯಾವಾಗಲೂ ಹಂಗೆ ಅಲ್ವಾ, ಪ್ಲ್ಯಾನ್ ಮಾಡಿದಾಗ ಒಂದು ಸರ್ ಹೋದಾಗ ಎಲ್ಲ ನೋಡ್ಕೊಂಬರ್ಬೇಕಪ್ಪ ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಕುಟುಂಬ ಸಮೇತರಾಗೆಲ್ಲ ಖುಷಿ ಖುಷಿಯಾಗಿ ಅವರು TTಲಿ ಹೋಗ್ಬೇಕಾರೆ ಒಂದೆಲ್ಲ ಸೆಲ್ಫಿ ಫೋಟೋಗಳೆಲ್ಲ ತಗೊಂಡಿದ್ದಾರೆ. ಇದು ಪ್ರವಾಹಕ್ಕೆ ಮುಂಚೆ ಅಲ್ಲಿ ಹೋದಾಗ, ಪ್ರವಾಹ ಮಳೆ ಎಲ್ಲ ಬಂದಾಗ ಸಿಕ್ಕಾಕೊಂಬಿಟ್ಟಿದ್ರು. ಅವರು ಎಲ್ಲೂ ಕೂಡ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಈಗ ಗೊತ್ತಾಗಿದೆ ಅವರೆಲ್ಲರೂ ಸೇಫ್ ಆಗಿದ್ದಾರೆ. ಒಂದೇ ಟೀಮ್ ಆಗಿದ್ದಾರೆ, 60 ಜನ ಸೇಫ್. ಅವರ ರಿಲೇಟಿವ್ಸ್ ಎಲ್ಲ ಇಲ್ಲಿದ್ದರೆ ಟೆನ್ಷನ್ ಮಾಡ್ಕೋಬೇಡಿ, ಅವರೆಲ್ಲ ಸೇಫ್ ಆಗಿದ್ದಾರೆ. ಅವ್ರನ್ನ ಕರೆಸ್ಕೊಳ್ಳುವಂಥ ಕೆಲಸ ಇಲ್ಲಿ ನಡೆಯುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಲಿ. 14 ದಿನಗಳು ಇದು ಚಾರ್ಧಾಮ್ ಯಾತ್ರೆ, ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ, ಯಮುನೋತ್ರಿ ಮತ್ತು ಡೆಲ್ಲಿ, ಹರಿದ್ವಾರ್, ಇಷ್ಟು ನೋಡ್ಕೊಂಡು ಬರೋದು 14 ದಿನ ಪ್ರವಾಸ. ಇದರಲ್ಲಿ ಕಿಟ್ಟಿ ಪಾರ್ಟಿ ಅನ್ನೋರು, ಅವರೊಂದು 19 ಜನ ಲೇಡೀಸು, ಟೋಟಲ್ಲು ಲೇಡೀಸೇ ಒಂದು, ಮಹಿಳೆಯರೇ ಒಂದು 44 ಜನ.
ಜೆಂಟ್ಸು 16 ಜನ, ನಮ್ಮ ಸ್ಟಾಫ್ 6 ಜನ, ಅಡಿಗೆಯವರು ಮತ್ತು ಟೂರ್ ಮ್ಯಾನೇಜರ್ಸು. ಇಷ್ಟು ಜನ 18ನೇ ತಾರೀಕಲ್ಲಿ ಪ್ರಾರಂಭ ಮಾಡಿ ಫ್ಲೈಟಲ್ಲಿ ಹೊರಟು ಡೆಲ್ಲಿ ಸೇರಿ, ಡೆಲ್ಲಿಯಿಂದ 2 ಬಸ್ಸು, 1 ಟೆಂಪೋ ಟ್ರಾವೆಲರ್ನಲ್ಲಿ ಇವರು ಹರಿದ್ವಾರ್ ಸೇರಿ ವಿಶ್ರಾಂತಿ ಪಡೆದಿದ್ದಾರೆ. ನಿನ್ನೆ ಅಂದರೆ ನಿನ್ನೆ ಮಧ್ಯಾಹ್ನ ಊಟ ಮಾಡಿ 2 ಗಂಟೆ ಬಿಟ್ಟಿದ್ದಾರೆ. 3 ದಿನ ಬ್ಲಾಕ್ ಆಗಿತ್ತು, ಗೌರ್ಮೆಂಟೇ ಕ್ಯಾನ್ಸಲ್ ಮಾಡಿತ್ತು, ಬದ್ರಿ ಕೇದಾರ್ ಗಂಗೋತ್ರಿ ಯಮುನೋತ್ರಿ ಎಲ್ಲ ಕ್ಯಾನ್ಸಲ್ ಮಾಡಿತ್ತು. ನಿನ್ನೆನೇ ಓಪನ್ ಮಾಡಿರೋದು, ಬಿಟ್ಟಿದ್ದರು. ಅದರಲ್ಲಿ ನಮ್ಮ ಪಾರ್ಟಿನೂ ನಿನ್ನೆ ಅವ್ರಿಗೇನು ತೊಂದರೆ ಆಗದೇ ರೀತಿ ನಿನ್ನೆ ಹೋಗಿ ಅವರು ಪಿಪ್ಪಲ್ ಕೋಟೆ ಅಂತ ಬರುತ್ತೆ ಅಲ್ಲಿ ವಿಶ್ರಾಂತಿ ಪಡೆದಿದ್ದಾರೆ. ಇವತ್ತು ಪಿಪ್ಪಲ್ ಕೋಟೆಯಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ಈಗ ಜೋಶಿಮಠ ಹೋಗಬೇಕಾದ್ರೆ ಪೊಲೀಸರು ಅಡ್ಡ ಕಟ್ಟಿದ್ರು.